ಸಿಎಂ ಸಂಧಾನದ ಬಳಿಕ ಸತೀಶ್ ಜಾರಕಿಹೊಳಿ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ಸುವರ್ಣ ನ್ಯೂಸ್ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಅವರ ಬಳಿಯಲ್ಲಿ ನಮ್ಮ ಎಲ್ಲ ಬೇಡಿಕೆಯನ್ನು ಕೂಡ ಹೇಳಿಕೊಂಡಿದ್ದೇವೆ, ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಭರವಸೆಯನ್ನು ಕೂಡ ಮುಖ್ಯಮಂತ್ರಿಗಳು ನಮಗೆ ಕೊಟ್ಟಿದ್ದಾರೆ, ನಾಳೆಯಿಂದ ಈ ಸರ್ಕಾರ ಸುಸೂತ್ರವಾಗಿ ನಡೆಯುತ್ತೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಸುವರ್ಣ ನ್ಯೂಸ್ನೊಂದಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರೊಂದಿಗೆ ಮಾತುಕತೆ ನಡೆಸಿದ ಮೇಲೆ ಸುವರ್ಣ ನ್ಯೂಸ್ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬೇಡಿಕೆ ಈಡೇರಿಸುವ ಭರವಸೆಯನ್ನು ಕುಮಾರಸ್ವಾಮಿ ಅವರು ನಮಗೆ ನೀಡಿದ್ದಾರೆ. ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಕೂಡ ಮಾತನಾಡಿದ್ದೀವಿ, ಎಲ್ಲ ಸಮಸ್ಯೆ ಬಗ್ಗೆ ಹರಿದಿದೆ, ನಾಳೆಯಿಂದ ಸುಸೂತ್ರವಾಗಿ ಈ ಸರ್ಕಾರ ನಡೆಯುತ್ತೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಮೈತ್ರಿ ಸರ್ಕಾರ ಮತ್ತೆ ಹಳಿ ಮೇಲೆ ಬರ್ತಾ ಇರುವಂತಹ ಲಕ್ಷಣಗಳಿದೆ. ಜಾರಕಿಹೊಳಿ ಅಸಮಾಧಾನ ಏನಿತ್ತು ಅದಕ್ಕೊಂದು ಫುಲ್ ಸ್ಟಾಪ್ ಬೀಳ್ತಾ ಇರುವಂತಹ ಲಕ್ಷಣಗಳು ಸಹ ಇದೆ. ಸತೀಶ್ ಜಾರಕಿಹೊಳಿ ಅವರು ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡೋಣ. ಸರ್, ಕುಮಾರಸ್ವಾಮಿ ಅವ್ರ ಜೊತೆ ಭೇಟಿ ಮಾಡಿದ್ರಿ ಇಬ್ರು ಬ್ರದರ್ಸ್, ಏನೆಲ್ಲ ಮಾತುಗಳನ್ನ ಏನೆಲ್ಲ ಚರ್ಚೆ ಆಯ್ತು ಸರ್ ಇವತ್ತು? ವಿಶೇಷವಾಗಿ ಕಳೆದ 4 ತಿಂಗಳಿಂದ ಕುಮಾರಸ್ವಾಮಿ ಅವರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸರ್ಕಾರ ನಡೆಸ್ತಾ ಇದೆ. ವಿಶೇಷವಾಗಿ ಇವತ್ತು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿರ್ಬೋದು, ನಮ್ಮ ಜೊತೆ ಇರುವಂತಹ ಶಾಸಕರ ಡೆವಲಪ್ಮೆಂಟ್ ಇರ್ಬೋದು, ಅವ್ರ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದೀವಿ. ಖಂಡಿತವಾಗಿ ನಾವೆಲ್ಲ ನಿಮ್ ಕೆಲಸಗಳನ್ನ ಕಾರ್ಯರೂಪಕ್ಕೆ ತರ್ತೀವಿ ಅಂತ ನಮಗೆ ಭರವಸೆ ನೀಡಿದ್ದಾರೆ. ಕಾದು ನೋಡ್ತಾ ಇದೀವಿ. ಕಳೆದ ಒಂದು ವಾರ 10 ದಿವಸಗಳಿಂದ ನಡೆದಂತ ಬೆಳವಣಿಗೆಗಳಿಂದ ಎಲ್ಲೊಂದ್ ಕಡೆ ಜಾರಕಿಹೊಳಿ ಬ್ರದರ್ಸ್ ಇಂದಾನೆ ಮೈತ್ರಿ ಸರ್ಕಾರಕ್ಕೆ ಒಂದು ರೀತಿ ಧಕ್ಕೆ ಉಂಟಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಅಭಿಪ್ರಾಯಗಳು ಮೂಡಿತ್ತು ಸರ್. ಆ ನಿಟ್ಟಿನಲ್ಲಿ ಸಾಕಷ್ಟು ಸಂಧಾನಗಳಾಯ್ತು. ನಿನ್ನೆ ಸಹ ಕಾಂಗ್ರೆಸ್ ನಾಯಕರು ನಿಮ್ಮನ್ನ ಕರೆದು ಸಂಧಾನ ಮಾಡಿದ್ರು, ಅವ್ರ ಸಂಧಾನ ಎಲ್ಲೊಂದ್ ಕಡೆ ವಿಫಲ ಆಯ್ತು ಅಂತ ಅನಿಸ್ತಾ ಇತ್ತು. ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆ ಭೇಟಿ ಮಾಡಿದ್ರಿ, ಇದೊಂದು ರೀತಿ ಜೆಡಿಎಸ್ ನವರ ಮೇಲೆ ಅಂತ ಅನಿಸ್ತಾ ಇಲ್ವಾ? ಹಾಗೇನೇ ಇಲ್ಲ, ನಮ್ಮ ಸರ್ಕಾರದಲ್ಲಿ ಕೂಡ ನಮಗೆ ಪಕ್ಷದಲ್ಲಿ ಸಲಹೆ ನೀಡಿದ್ದಾರೆ. ಸೊ ಅಂತಿಮವಾಗಿ ಅವ್ರ ಕಡೆ ಹೋಗ್ಲಿಕ್ಕೆ ಅವ್ರು ಮುಖ್ಯಮಂತ್ರಿಗಳು. ಸೊ ಏನೇ ನಾವು ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ, ಏನಾದ್ರು ನಾವು ಬೇರೆ ಕೆಲಸ ಮಾಡ್ಬೇಕಾದ್ರೆ ಅವ್ರು ಅಂತಿಮವಾಗಿ ಅವ್ರಿಗೆ ಪರಮಾಧಿಕಾರ. ಸೊ ಹೀಗಾಗಿ ಅವ್ರ ಗಮನಕ್ಕೆ ತಂದಿದೀವಿ, ಅವ್ರು ಸಾಕಷ್ಟು ನಮ್ಗೆ ಭರವಸೆಗಳನ್ನು ನೀಡಿದ್ದಾರೆ. ಖಂಡಿತವಾಗಿ ಇವತ್ತಿನ ಸಭೆ ಬಹಳ ಉತ್ತಮವಾಗಿ ಸಭೆ ಆಗಿದೆ. ಬೇಡಿಕೆಗಳು ಈಡೇರಲಿಲ್ಲ ಅಂತಂದ್ರೆ ಎಲ್ಲೊಂದ್ ಕಡೆ ರೆಸಾರ್ಟ್ ಹೋಗ್ತಾರೆ, ಬೆಂಬಲಿಗರನ್ನ ಕರ್ಕೊಂಡು ಜಾರಕಿಹೊಳಿ ಮಾತುಗಳು ಸಹ ಕೇಳಿರ್ತಾ ಇತ್ತು. ಸಂಪೂರ್ಣವಾಗಿ ಸುಳ್ಳಾಗಿದೆ, ಯಾರು ಕೂಡ ರೆಸಾರ್ಟ್ ಹೋಗ್ತಾ ಇಲ್ಲ. ಖಂಡಿತವಾಗಿ ನಮ್ಮ ಸರ್ಕಾರದಲ್ಲಿ ನಮ್ಮ ಕೆಲಸ ಖಂಡಿತವಾಗಿ ಡಿಸಿಎಂ ಪೋಸ್ಟ್ ಗೆ ಸಹ ಪಟ್ಟಿಡಿದ್ರು. ರಮೇಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಪೋಸ್ಟ್ ಆಫರ್ ಮಾಡಿತ್ತು ಬಿಜೆಪಿ ಅನ್ನುವಂತ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಇಲ್ಲೂ ಸಹ ಡಿಸಿಎಂ ಪೋಸ್ಟ್ ಸಿಗ್ಬೇಕು ಅನ್ನುವಂತ ಒಂದು ಬೇಡಿಕೆ ನೀಡಿದ್ರು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇಲ್ಲ. ಖಂಡಿತವಾಗಿ ನಾವು ಯಾವ ಕಾಲಕ್ಕೂ ಅದನ್ನ ನಾವು ಕೂಡ ಆಕಾಂಕ್ಷೆಗಳಲ್ಲ, ಅದ್ರ ಬಗ್ಗೆ ನಮ್ಗೆ ಬೇಡಿಕೆ ಕೂಡ ಇಲ್ಲ. ಈ ಇತ್ತೀಚೆಗೆ ನಡೀತಾ ಇರುವಂತಹ ಎಲ್ಲಾ ಬೆಳವಣಿಗೆಗಳು ಸಹ ಅಂದ್ರೆ ಜಾರಕಿಹೊಳಿ ಸಿಟ್ಟಂತ ನಡೆ ಅಸಮಾಧಾನದ ಹೇಳಿಕೆಗಳು ಇವೆಲ್ಲವೂ ಸಹ ಸ್ಟಾಪ್ ಆಗುತ್ತೆ ಈ ತಕ್ಷಣದಿಂದ? ಖಂಡಿತವಾಗಿ ಸಂಪೂರ್ಣವಾಗಿ ಇಲ್ಲಿಂದ ನಿಲ್ಲಿಸಬೇಕಂತ ನಮ್ದು ಕೂಡ ಅಭಿಪ್ರಾಯ ಇದೆ. ಮತ್ತೆ ನಮ್ಗೆ ವರಿಷ್ಠರು ಕೂಡ ಆ ರೀತಿ ಸೂಚನೆ ನೀಡಿದ್ದಾರೆ. ಸೊ ಇನ್ನು ಮುಂದೆ ಯಾವುದೇ ರೀತಿಯಿಂದ ನಾವು ಅದಕ್ಕೆ ಆಸ್ಪದ ಕೊಡೋಲ್ಲ. ದೆಹಲಿಗೆ ಬರೋದಕ್ಕೆ ಹೈಕಮಾಂಡ್ ಬುಲಾವ್ ಮಾಡಿರುವಂತದ್ದು, ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ, ಅಲ್ಲಿ ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಮಾಡ್ತೀವಿ ಹೊರತು ಯಾವುದೇ ಬೇರೆ ಸಮಸ್ಯೆ ಇಲ್ಲ ಅಲ್ಲಿ. ಈ ಮೈತ್ರಿ ಸರ್ಕಾರ ಎಷ್ಟು ಕಾಲ ಇರುತ್ತೆ ಸರ್? ಖಂಡಿತವಾಗಿ ಸಂಪೂರ್ಣವಾಗಿ 5 ವರ್ಷ ಇದೆ. ಸಹ ಸತೀಶ್ ಜಾರಕಿಹೊಳಿ ಅವರ ಮಾತುಗಳು, ಈ ಎಲ್ಲ ಅಸಮಾಧಾನದ ಬೆಳವಣಿಗೆಗಳು ಏನಿದೆ ಚಟುವಟಿಕೆಗಳಿದೆ ತಕ್ಷಣ ಸ್ಟಾಪ್ ಆಗುತ್ತೆ, ನಾಳೆಯಿಂದ ಸರ್ಕಾರ ಮತ್ತೆ ಹಳಿಗೆ ಬರುತ್ತೆ, ಮೈತ್ರಿ ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡುತ್ತೆ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ರಾಮರಾವ್ ಜೊತೆ ಸುರೇಶ್ ಸುವರ್ಣ ನ್ಯೂಸ್ ಬೆಂಗಳೂರು.